ಚಂದನ್ ಶೆಟ್ಟಿ ಈಗ ಒಂದು ಆಲ್ಬಮ್ಗೆ ಎಷ್ಟು ಕೋಟಿ ಸಂಭಾವನೆ ತಗೋತಾರೆ ಗೊತ್ತಾ ಸ್ನೇಹಿತರೆ? ಅವರು ತಗೋಳುವಂಥ ಸಂಭಾವನೆ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ? ಅವರು ಆಲ್ಬಮ್ ಸಾಂಗ್ ಮಾಡುವುದು ಜನರಿಗೆ ಅಷ್ಟು ಇಷ್ಟ ಆಗ್ತದಾ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡುತ್ತಿದೆ. ಹಾಗಾಗಿ ಅವರು ತಗೊಳ್ಳುವಂಥ ಸಂಬಳ ಮತ್ತು ಅವರು ಮಾಡುವ ಆಲ್ಬಮ್ ಸಾಂಗ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೋಡಿ ಸ್ನೇಹಿತರೆ. ಹಾಗೆ ಚಂದನ್ ಶೆಟ್ಟಿ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು, ಬಿಗ್ ಬಾಸ್ ಸೀಸನ್ 5 ವಿನ್ ಆದಾಗಲೇ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿಗೆ ಅದೃಶ್ಯದ ಬಾಗಿಲು ತೆರೆಯಿತು. ಇದೀಗ ನಮ್ಮ ಅದೃಷ್ಟ ಹಾಗೂ ಪ್ರತಿಭೆಯಿಂದ ಚಂದನ್ ಮತ್ತಷ್ಟು ಬೆಳೆಯುತ್ತಿದ್ದು ಲಕ್ಷ್ಮಿಯೇ ಇವರ ಬಳಿ ಓಡಿ ಬರುತ್ತಿದ್ದಾಳೆ. ಎಂಥವರನ್ನು ಎದ್ದು ಕುಣಿಯುವಂತೆ ಮಾಡಿದ ತ್ರಿಪೆಗ್ ಎಲ್ಲೆಡೆ ವೈರಲ್ ಆಗಿದ್ದು ಈ ಹಾಡಿನ ಸಾಲಿಗೆ ಮತ್ತೈದು ಹಾಡುಗಳು ಸೇರುವ ನಿರೀಕ್ಷೆ ಇದೆ ಎಂದು ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಕೈಯಲ್ಲೊಂದು ಡಬ್ಬ ಹಿಡಿದು ಸ್ಯಾಂಡಲ್ವುಡ್ ಚಿತ್ರಗಳಿಗೆ ರ್ಯಾಂಪರ್ ಮ್ಯೂಸಿಕ್ ನೀಡಿ ಸಂಚಲನ ಮೂಡಿಸುತ್ತಿರುವ ಚಂದನ್ ಶೆಟ್ಟಿಗೆ ಬಂಪರ್ ಆಫರ್ ಒಂದು ಇದೀಗ ಬಂದಿದ್ದು ಕೋಟಿಗಟ್ಟಲೆ ಆಫರ್ ಸಿಕ್ಕಿದೆ. ಫೇಮ್ಸ್ ಲಹರಿ ಆಡಿಯೋ ಸಂಸ್ಥೆ ಚಂದನ್ ಶೆಟ್ಟಿ ಜೊತೆ ಒಪ್ಪಂದಕ್ಕೆ ಮುಂದಾಗಿದೆ. 5 ಹಾಡುಗಳಿರುವ ಒಂದು ಆಲ್ಬಮನ್ನು 6 ನೀಡಬೇಕೆಂದು ಕೋರಿದೆ. ಇದಕ್ಕೆ ಚಂದನ್ ಶೆಟ್ಟಿಯವರು ಜೈ ಎಂದಿದ್ದಾರೆ. ಹೌದು, ಬರೋಬ್ಬರಿ 1 ರು ತಮ್ಮದಾಗಿಸಿಕೊಂಡಿದ್ದಾರೆ ಕನ್ನಡದ ಪ್ರತಿಭೆ ಚಂದನ್. ಚಂದನ್ ಅವರ ಪ್ರತಿಯೊಂದು ಹಾಡು ಯೂಟ್ಯೂಬ್ನಲ್ಲಿ ಟ್ರೆಂಡ್ ಸೃಷ್ಟಿಸಿದೆ. ಲಹರಿ ಹಾಡು ಸಂಸ್ಥೆ ಮೂಡಿ ಬರುವ ಹಾಡುಗಳು ಎಷ್ಟು ಹಿಟ್ಟಾಗುತ್ತೋ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ತ್ರಿಪೆಗ್ ಆದ ತಕ್ಷಣ ಮತ್ತೊಂದು 2 ರ್ಯಾಪರ್ ಸಾಂಗ್ಗಳನ್ನು ಚಂದನ್ ಶೆಟ್ಟಿ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಹೀಗೆಯೇ ಒಂದಲ್ಲ ಒಂದು ರೀತಿ ಒಂದು ಒಳ್ಳೊಳ್ಳೆ ಹಾಡುಗಳನ್ನು ರಿಲೀಸ್ ಮಾಡ್ತಾ ಎತ್ತರಕ್ಕೆ ಬೆಳೆದಿರುವ ಚಂದನ್ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ದಯವಿಟ್ಟು ಇತ್ತೀಚೆಗೆ ಆದಂಥ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಮದುವೆ ಬಗ್ಗೆ ನಿಮ್ಮ ದಯವಿಟ್ಟು ಆ ಜೋಡಿಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ NSTV ಕನ್ನಡ.